ಸ್ಕ್ಯಾಮ್. ಒಂದೊಂದೇ ದಿನ ಬೆಳಗಾದ್ರೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣಗಳು, ಮೂಡಾದಲ್ಲಿ ನಡೆದಿರುವಂತ ಮೋಸ, ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಬಯಲಿಗೆ ಬರ್ತಾ ಇದ್ದಾರೆ. ಅದು ತಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವೇ ಒಪ್ಕೊಂಡ್ರಿ 89 ಕೋಟಿ ರೂಪಾಯಿ ಲೂಟಿಯಾಗಿದೆ ಅಂತ ಹೇಳಿ, ನಿಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ನಿಮಗೆ? ಇವೆಲ್ಲ ಕಳಂಕದ ಕಳಂಕ ಅಲ್ಲದೆ ಇದ್ರೆ ಯಾವ್ದು ಕಳಂಕ? ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಕನ್ವರ್ಷನ್ ಮಾಡೋದಕ್ಕೆ 25 ಲಕ್ಷ ಕೊಡಬೇಕು, ಹಾಗೇನೇ ಭೂ ಪರಿವರ್ತನೆಗೆ 25 ಲಕ್ಷ ಕೊಡೋದಾದ್ರೆ ಪ್ಲಾನ್ ಸ್ಯಾಂಕ್ಷನ್ಗೆ ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ಕೊಡಬೇಕು. ಅಂದರೆ ವರ್ಷ ಒಂದು ತಿಂಗಳಿಗೆ 800 ರಿಂದ 1000 ಕೋಟಿ ರೂಪಾಯಿ ಲಂಚದ ರೂಪದಲ್ಲಿ ಸಂಗ್ರಹ ಆಗ್ತಾ ಇದೆ. ಇದು ಕಳಂಕದ ಇದು ಕಳಂಕ ಆಗದೇ ಇದ್ರೆ ಇನ್ಯಾವ್ದು ಕಳಂಕ? ಇದೆಲ್ಲ ನಿಮ್ಮ ಆಡಳಿತದ ಕಳಂಕ ಅಲ್ವೇ ನಿಮ್ಮ ಆಡಳಿತಕ್ಕೆ? ಮತ್ತೆ ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ನಿಜವಾಗಲೂ ವಿರೋಧ ಪಕ್ಷದವರ ಪ್ರಶ್ನೆಗೆ ಅವಕಾಶ ಕೊಡಬೇಕಿತ್ತು. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯನ್ನ ಎದುರಿಸಲಾರದೆ ಅಲ್ಲಿಂದ ಪಲಾಯನ ಮಾಡಿದವರು ಹೊರಗಡೆ ಬಂದು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ, ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ರೆ ಹೊರಗಡೆ ಬಂದು ನೀವು ಉತ್ತರ ಕೊಡಬೇಕಾದ ವೇದಿಕೆ ಅದು ನಿಜವಾಗ್ಲೂ ಕೂಡ ಅದು ವಿಧಾನಸಭೆ ವಿಧಾನ ಪರಿಷತ್ ಆಗಿತ್ತು. ಅಲ್ಲೇ ಪಲಾಯನ ಮಾಡಿದ್ರಿ, ಅಲ್ಲಿ ನೀವು ಸಿಗಾಕೊಳ್ತಿದ್ರಿ, ಅದಕ್ಕಾಗಿ ನೀವು ಪಲಾಯನ ಮಾಡಿದ್ರಿ. ಹೇಗೆ ನಿಮ್ದು ಕಳಂಕರಹಿತವಾಗಿರ್ತಕ್ಕಂಥ ಆಡಳಿತ ಹೇಳಿ? ಇಷ್ಟೆಲ್ಲ ಹಗರಣಗಳ ಮೇಲೆ ನಡೆದ ಮೇಲೂ ಕೂಡ ನಿಮಗೆ ನೀವೇ ಲಾಯರು ಆಗ್ತೀರಿ, ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಕೊಳ್ತೀರಿ. ಲಾಯರೂ ನೀವೇ, ಜಡ್ಜೂ ನೀವೇ, ಇನ್ಯಾರು ನಿಮಗೆ ಜನ ಜಡ್ಜ್ಮೆಂಟ್ ಕೊಡಬೇಕಾದ ಪ್ರಜಾಪ್ರಭುತ್ವದಲ್ಲಿ ನೀವಲ್ಲ, ರಾಜ್ಯದ ಜನ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ನೀವು ತನಿಖೆನ ಎದುರಿಸೋದಕ್ಕೆ ಹಿಂಜರಿತಿರ್ಲಿಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ತನಿಖೆ ಎದುರಿಸೋದಕ್ಕೆ ನಿಮಗೆ ಭಯ, ರಾಜ್ಯಪಾಲರ ವಿರುದ್ಧನೇ ಚಳವಳಿ ಎಬ್ಬಿಸುವಂತ ಮಾತಾಡಿದ್ರಿ ನೀವು. ಹಾಗಿದ್ದಾಗ ನಿಮ್ದು ಕಳಂಕರಹಿತ ಆಡಳಿತ ಅಂತ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಟು ದೊಡ್ಡ ದಾಸೋಳು ಚೆಂಡು ರಾಜ್ಯ ಜನರಿಗೆ ಮುಟ್ಟಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗ್ಬೇಕು. ನೀವೇ ಜಡ್ಜು, ನೀವೇ ಲಾಯರ್. ನಮ್ಮ ಹತ್ರ ನೀವು ನಿಮ್ಮ ಆಡಳಿತ ಅದು ಕಳಂಕರಹಿತ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ, ಅಲ್ಲಿ ಚರ್ಚೆ ಮಾಡೋಣ. ನಿಮ್ಮ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ, ಭ್ರಷ್ಟಾಚಾರವೇ ಪ್ರಮುಖ ವಿಷಯವಾಗಲಿ, ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋಣ. ಸರ್, ಈಗ ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎರಡು ಸಮುದಾಯಗಳು ಬಿಜೆಪಿ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ, ಬಟ್ ಅವರನ್ನು ಕೂಡ ಸಚಿವ ಶಾಸಕರುಗಳು ನೋಡಿ, ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗಿದೆ. ಮುನಿರತ್ನಗೊಂದು ನ್ಯಾಯ, ಚನ್ನಾರೆಡ್ಡಿ ಪಾಟೀಲಿಗೆ ಒಂದು ನ್ಯಾಯ ಇಲ್ಲ, ಚಲುರಾಯ ಸ್ವಾಮಿಗೆ ಒಂದು ನ್ಯಾಯ ಇಲ್ಲ, ಎಲ್ರಿಗೂ ಒಂದೇ ನ್ಯಾಯ. ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ 6 ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ 9 ದಿನ ಕಳೆದ್ರು ಅರೆಸ್ಟ್ ಮಾಡಲ್ಲ. ಮಾಡಿದ ಸಮೀರಿ ಮುನಿರತ್ನಗೂ ಒಂದೇ ಅಂತ ತೋರಿಸಬೇಕಾಗಿತ್ತು. ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆದ್ರೆ ಅರೆಸ್ಟ್ ಮಾಡಲ್ಲ, ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದ್ರೆ ಅರೆಸ್ಟ್ ಮಾಡ್ತಾರೆ. ಚಲುರಾಯಸ್ವಾಮಿ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದ್ರೆ FIR ದಾಖಲಾಗಲ್ಲ, ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದ್ರೆ FIR ದಾಖಲಾಗಲ್ಲ. ಇದು ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ವರ್ತನೆ ಮಾಡ್ತಾ ಇದೆ, ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ನಾವು ನಮ್ಮ ವಿಚಾರ ಇಷ್ಟೇನೆ, ತನಿಖೆಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಆದರೆ ಒಬ್ರಿಗೊಂದು ನ್ಯಾಯ, ಒಬ್ರಿಗೊಂದು ನ್ಯಾಯ ಮಾಡಲಿಕ್ಕೆ ಇವರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ. ಒಂದು ಇವರಿಗೊಂದು ಕಾನೂನು, ಮತ್ತೊಬ್ಬರಿಗೊಂದು ಕಾನೂನು ಇಲ್ಲ. ಸಿಟಿ ರವಿ, ಅಶೋಕ್ ಕುಮಾರಸ್ವಾಮಿ ಕೇವಲ ಒಕ್ಕಲಿಗರನ್ನ ಓಟ್ ಬ್ಯಾಂಕ್ ಬಳಸ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ಒಕ್ಕಲಿಗ ಹೆಣ್ಮಕ್ಳು ಬಗ್ಗೆ ಮಾತಾಡಿದ್ರು. ಈಗ ಅದು ಸತ್ಯಾಸತ್ಯತೆ ತನಿಖೆನಂತ ಹೊರಬರ್ಬೇಕು. ಇವರು ಈ ಚಲುರಾಯಸ್ವಾಮಿ ಅವರ ಪಾರ್ಟಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋನ್ನೇ ಸಮರ್ಥನೆ ಮಾಡ್ಕೊಂಡಿದ್ರು, ಅದು ದ್ರೋಹ. ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದವನ್ನೇ ಸಮರ್ಥನೆ ಮಾಡ್ಕೊಂಡು ಪಾರ್ಟಿ ಅವ್ರು ಕಾಂಗ್ರೆಸ್. FSL ರಿಪೋರ್ಟ್ ಬಂದಿದೆಯೇನ್ರಿ? ಎನ್ಕ್ವೈರಿಯಾಗಿ ರಿಪೋರ್ಟ್ ಬಂದ್ಮೇಲೆ ತಾನೆ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗೋದು. ತಪ್ಪು ಮಾಡಿದ್ರೆ ಮುನ್ನತ್ನೂ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ, ಆದ್ರೆ ಇವರು ಕಾಂಗ್ರೆಸ್ ನಿಲುವಿದೆಯಲ್ಲ, ಒಬ್ಬರನ್ನ ಗಂಟೆಗಳಲ್ಲಿ ಅರೆಸ್ಟ್ ಮಾಡಿ, ಕೆಲವರನ್ನ 100 ದಿನ ಆದರೂ ಅರೆಸ್ಟ್ ಮಾಡದೇ ಇರುವಂತ
ತಾರತಮ್ಯ ಇದೆಯಲ್ಲ, ಈ ತಾರತಮ್ಯದ ವಿರುದ್ಧ ನಾವು ದೊರೆಯುತ್ತೀವಿ. ಸರ್, ರಮೇಶ್ ಜಾರಕಿಹೊಳಿ ಅವರು ಮತ್ತೆ ರಾಜ್ಯಾಧ್ಯಕ್ಷ ನಾಯಕತ್ವದ ವಿರುದ್ಧ ಅಪಸ್ವರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ಸ್ ಮಾಡಕ್ ನಾನು ಬಯಸೋದಿಲ್ಲ. ರಾಜ್ಯದ ನಿನ್ನೆ ನಡೆದಂಥ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಚಿಕ್ಕಮಗಳೂರು, ಕೋಲಾರ, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ಯಾಲೆಸ್ತಾನ್ ಧ್ವಜವನ್ನು ಹಾರಿಸಿದ್ದಾರೆ. ಪ್ಯಾಲೆಸ್ತಾನಿಗೂ ಇಲ್ಲಿಯ ಸಾಧನೆಗೂ ಏನು ಸಂಬಂಧ? ಅವ್ರ ಕೈಯಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಿಲ್ಲ, ರಾಷ್ಟ್ರಧ್ವಜ ಹಿಡಿಯಲಿಲ್ಲ, ಪ್ಯಾಲೆಸ್ತಾನ್ ಧ್ವಜ ಹಿಡಿದ್ರು. ಅಷ್ಟೊಂದು ಪ್ರೀತಿ ಇದೆ ಪ್ಯಾಲೆಸ್ತೇನಿಯರ ಬಗ್ಗೆ. ಇವರು ಅಲ್ಲಿಗೆ ಹೋಗಿ, ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಒಂದು ಸಮೀಕ್ಷೆಯನ್ನೇ ನಡೆಸಿ, ಯಾರ್ಯಾರು ಪ್ಯಾಲೆಸ್ತಾನಿಗೆ ಹೋಗ್ಬೇಕು ಅಂತಿದ್ದಾರೆ ಅವ್ರನ್ನೆಲ್ಲರನ್ನು ಪ್ಯಾಲೆಸ್ತೇನಿಗೆ ಉಚಿತವಾಗಿ ನಾವು ಫ್ಲೈಟ್ ಹತ್ತಿಸಿ ಕಳಿಸ್ಕೊಡೋ ಕೆಲಸ ಮಾಡ್ತೇವೆ.